ಇವ್ರದ್ದು ಇದೊಂದೇ ಅಲ್ಲ, ಮೂಡಾಗರಣ ಒಂದೇ ಅಲ್ಲ, ಅರ್ಕಾವತಿ ಬಡಾವಣೆ ಅಂತ ಮಾಡಿದರು. ಅದನ್ನು ಅವರು ಏನು ಇದು ಮಾಡಿ ಮುಚ್ಚಾಕ್ಬಿಟ್ರು. ಅದರಲ್ಲಿ ನಮ್ಮದು ಒಂದು ಸೈಟು, 30-40 ಸೈಟು, ಒಂದೊಂದು ಒಂದೊಂದಕ್ಕೆ ಆಚೆ ಬರುತ್ತೆ. ಬಟ್ ಅವರು ರಾಜೀನಾಮೆ ಕೊಟ್ಟೆ ತನಿಖೆಗೆ ಬರಬೇಕು. ರಾಜಕೀಯ ವ್ಯಕ್ತಿಗಳು ಆದಾಯ ಜಾಸ್ತಿ ಆಗ್ತಾ ಇದೆ, ಅವ್ರವ್ರ ಇನ್ಸ್ಟಿಟ್ಯೂಟ್ಗಳು ಜಾಸ್ತಿ ಆಗ್ತಾ ಇದೆ, ಅವ್ರ ಹೋಟೆಲ್ಗಳು ಜಾಸ್ತಿ ಆಗ್ತಾ ಇದೆ, ಅವ್ರ ವರ್ಮಾನ ಜಾಸ್ತಿ ಆಗ್ತಾ ಇದೆ ಹೊರತು ನಾಗರಿಕರಿಗೆ 1 ರೂಪಾಯಿ ಪ್ರಯೋಜನ ಏನಾಗ್ತಾ ಇದೆ. ಯಡಿಯೂರಪ್ಪ ಅವ್ರದ್ದು ಹಂಗೆ ಆದಾಗ ಅವರು ರಾಜೀನಾಮೆ ಕೇಳಿದ್ರಲ್ವ, ಇವರು ಅದೇ ರೀತಿ ಇವರು ಕೊಟ್ಟು ಮಾಡಬೇಕು. ರಾಜೀನಾಮೆ ಕೊಟ್ಟು ಅದು ಆಯಿತು, ಇವ್ರದ್ದೇನು ತಪ್ಪಿಲ್ಲ ಅಂದರೆ ಮತ್ತೆ ಸಿ ಎಮ್ ಆಗಲಿ, ಅದರಲ್ಲೇನು ತಪ್ಪಿಲ್ಲ ಅಲ್ವಾ? ಬರೀ ಅವ್ರು ತಿನ್ನೋದೇ ಹೊರತು ಜನಗಳಿಗೆ ಹೆಲ್ಪ್ ಮಾಡೋದು ತುಂಬ ಕಮ್ಮಿ. ಸರ್, ಸಿ ಎಂ ಸಿದ್ದರಾಮಯ್ಯವರು ಮೂಡಾಗಿಲ್ಲ, ಹೈಕೋರ್ಟ್ ಆರ್ಡರ್ ಆಗಿದೆ ತನಿಖೆ ಆಗಬೇಕು ಅಂತ ಹೇಳಿ. ಸೊ ವಿಪಕ್ಷದವ್ರು ಏನು ಹೇಳ್ತಿದ್ದಾರೆ ಇವಾಗ ಅಂದರೆ ರಾಜೀನಾಮೆ ಕೊಡಬೇಕು ಸಿ ಎಂ ಸಿದ್ದರಾಮಯ್ಯವರು ಅಂತ ಹೇಳ್ತಾರೆ. ನಿಮ್ಗೇನು ಅನಿಸುತ್ತೆ, ರಾಜೀನಾಮೆ ಕೊಡಬೇಕು ಅಂತ ಅನ್ಸುತ್ತಾ, ಕೊಡಬಾರ್ದು ಅಂತ ಅನ್ಸುತ್ತಾ? ಮೇಡಮ್, ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಹೈಕೋರ್ಟಾ ಸುಪ್ರೀಂ ಕೋರ್ಟ್ ಸಾರಿ ಹೈಕೋರ್ಟ್ ಹೈಕೋರ್ಟ್ ಏನು ಹೇಳಿದೆ ಅಂದರೆ ಪ್ರಾಸಿಕ್ಯೂಷನ್ನು ನಮ್ಮ ರಾಜ್ಯಪಾಲರು ಕೊಟ್ಟಿರೋದು ಸರಿ ಅಂತ ಹೇಳಿದರು. ಹೌದು, ಸರಿ, ಯಾಕಂದರೆ ಅವರು ನಮ್ಮ ಕರ್ನಾಟಕದ ಪ್ರಥಮ ಪ್ರಜೆ. ಸೊ ಈ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲೇಬೇಕು, ಯಾಕಂದರೆ ಈ ಹಗರಣಗಳನ್ನ ಮತ್ತು ಎಲ್ಲ ಅವ್ರು ಮಾಡಿರೋ ಮೂಡ ಹಗರಣಗಳೆಲ್ಲ ಹೊರಗಡೆ ಬರುತ್ತೆ. ಅವರು ಸ್ಪಂದಿಸ್ಬೇಕು, ಕೋರ್ಟ್ ಏನು ಆದೇಶ ಮಾಡಿದೆ ಅದನ್ನು ಸ್ಪಂದಿಸ್ಬೇಕು. ಅದರಿಂದ ಅವ್ರ ಅಧಿಕಾರದಲ್ಲಿದ್ದರೆ ಅದು ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ರಾಜೀನಾಮೆ ಕೊಟ್ಟು ಅವರು ಫೇಸ್ ಮಾಡಬೇಕು. ಮೂಡ ವಿಚಾರದಲ್ಲಿ ಬಂದು, ಮೂಡ ಹಗರಣದಲ್ಲಿ ಬಂದು ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿರೋದಕ್ಕೆ ನಮ್ಮ ಹೈಕೋರ್ಟು ನಮಗೆ ಅವ್ರಿಗೆ ಚೀಮರಿ ಹಾಕಿದ್ದಾರೆ, ಆಲ್ರೆಡಿ ಪ್ರಾಸಿಕ್ಯೂಷನ್ದು ಅನುಮತಿ ಕೊಟ್ಟಿದ್ದಾರೆ. ಇವ್ರದ್ದು ಇದೊಂದೇ ಅಲ್ಲ, ಮೂಡ ಹಗರಣ ಒಂದೇ ಅಲ್ಲ, ಅರ್ಕಾವತಿ ಬಡಾವಣೆ ಅಂತ ಮಾಡಿದರು. ಅದನ್ನು ಅವರು ಏನು ಇದು ಮಾಡಿ ಮುಚ್ಚಾಕ್ಬಿಟ್ರು. ಅದರಲ್ಲಿ ನಮ್ಮದು ಒಂದು ಸೈಟು, 30-40 ಸೈಟು, ಶಿವರಾಜ್ಕುಮಾರ್ ಮನೆಯಿಂದ ನಿಯರೆಸ್ಟ್ ಅಲ್ಲಿ ಬಡಾವಣೆ ಇದ್ದಿದ್ದು, ಅಲ್ಲಿ 30-40 ನಮಗೆ ಇದಾಗಿತ್ತು. ಅದನ್ನು ಅವರೆಲ್ಲ ಇಲ್ಲ ಮುಚ್ಚಾಕಿ ಇದಾದಮೇಲೆ ಕೆಂಪೇಗೌಡ ಲೇಔಟಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ 20-30 ಕೊಟ್ಟಿದ್ರು, ಅಲ್ಲಿ 30-40 ಕೊಟ್ಟಿದ್ರು, ಇಲ್ಲಿ 20-30 ಕೊಟ್ಟಿದ್ರು. ಅದು ಏನು, 15 ವರ್ಷ ಅಗ್ರಿಮೆಂಟ್ ಅಕೌಂಟ್, 15 ವರ್ಷ ನಾವು ಮಾರಂಗಿಲ್ಲ. ನೀವು ಆ ಕೆಂಪೇಗೌಡ ಲೇಔಟಲ್ಲಿ ಹೋದರೆ ಅಭಿವೃದ್ಧಿನೇ ಆಗಿಲ್ಲ. ಸೊ ಅವರು ಚೆನ್ನಾಗಿರೋದನ್ನ ಅಲ್ಲಿ ಸಾಫ್ಟ್ವೇರ್ ಪಾರ್ಕ್ಗಳನ್ನ ನಿರ್ಮಾಣ ಮಾಡೋಕ್ಕೆ ಅವ್ರವ್ರು ವೈಯಕ್ತಿಕವಾಗಿ ತಗೊಳೋದ್ ಬಿಟ್ಟು ಅವ್ರಿಗೋಸ್ಕರ ನಮ್ಮಂಥ ಬಡವರು ನಾವು ಯಾವುದೋ ಕಾಸು ಏನೋ ಮಾಡಿ ಉಳಿತಾಯ ಮಾಡಿ ನಾವು ಸೈಟ್ ತೊಗೊಂಡಿರ್ತೀವಿ. ಅಲ್ಲಿ ಇನ್ನೇನು ಬೆಳೀತಾ ಇರೋರು ಬೆಳೀತಾ ಇದೆ, ಕೋಟಿ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಸಿದ್ದರಾಮಯ್ಯವರು ಈ ಥರ ಮಾಡಿ ಅದನ್ನು ಮುಚ್ಚಾಕ್ಬಿಟ್ರು. ಅದನ್ನು ಮುಚ್ಚಾಕೋಕ್ಕೆ ಕಣ್ಣೀರು ಹೊಸೋ ತಂತ್ರಕ್ಕೆ ನಮಗೆ ಅಲ್ಲಿ 20-30 ಯಾವುದೋ ಮೂಲೆಯಲ್ಲಿ ಕೆಂಪೇಗೌಡ ಲೇಔಟಲ್ಲಿ ಸೈಟ್ ಕೊಟ್ಟರು. ಸೊ ಹಿಂಗೆ ಗೊತ್ತಾಗ್ತಾ ಇದೆ, ಒಂದೊಂದಕ್ಕೆ ಆಚೆ ಬರುತ್ತೆ. ಬಟ್ ಅವರು ರಾಜೀನಾಮೆ ಕೊಟ್ಟೆ ತನಿಖೆಗೆ ಬರಬೇಕು. ಇನ್ನೊಂದು, ನಾವು ಇತ್ತೀಚೆಗೆ ರಾಜಕೀಯದಲ್ಲಿ ನೋಡ್ತಿರೋದು ಎರಡೇ, ಒಂದು ಹಗರಣ, ಒಂದು ಆರೋಪ. ಏನು ಅನಿಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ? ಏನು ಅಂದರೆ ಈಗಿನ ಪರಿಸ್ಥಿತಿಗಳು ನೋಡಿದ್ರೆ ಎಲ್ಲ ಹಗರಣಗಳೇ ಅನಿಸುತ್ತೆ, ರಾಜಕೀಯ ವ್ಯಕ್ತಿಗಳೆಲ್ಲ ಹಗರಣನೇ ಅನಿಸುತ್ತೆ. ಯಾರು ಒಬ್ಬರು ನಿಯತ್ತಾಗಿ ಸಂಪಾದನೆ ಮಾಡಿ ಮತ್ತು ಜನಕ್ಕೋಸ್ಕರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದಕ್ಕೆ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಈ ಸರ್ಕಾರ ಬಂದ ಮೇಲೆ ಕಮ್ಮಿ ಆಗ್ಬಿಟ್ಟಿದೆ, ಯಾವುದೇ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಡೆವಲಪ್ಮೆಂಟ್ಸ್ ಯಾವುದ್ರಲ್ಲಿ ಆಗ್ತಾ ಇದೆ ನಮ್ಮ ರಾಜ್ಯದ ರಾಜಕೀಯದಲ್ಲಿ, ಡೆವಲಪ್ಮೆಂಟ್ಸ್ ಯಾವುದ್ರಲ್ಲಿ ಕಾಣಿಸ್ತಿದೆ ಅಂತ ಅನಿಸ್ತಿದೆ ನಿಮಗೆ? ರಾಜಕೀಯ ವ್ಯಕ್ತಿಗಳು ಆದಾಯ ಜಾಸ್ತಿ ಆಗ್ತಾ ಇದೆ, ಅವ್ರವ್ರ ಇನ್ಸ್ಟಿಟ್ಯೂಟ್ಗಳು ಜಾಸ್ತಿ ಆಗ್ತಾ ಇದೆ, ಅವ್ರ ಹೋಟೆಲ್ಗಳು ಜಾಸ್ತಿ ಆಗ್ತಾ ಇದೆ, ಅವ್ರ ವರ್ಮಾನ ಜಾಸ್ತಿ ಆಗ್ತಾ ಇದೆ ಹೊರತು ನಾಗರಿಕರಿಗೆ 1 ರೂಪಾಯಿ ಪ್ರಯೋಜನ ಏನಾಗ್ತಾ ಇದೆ. ಇದೇ ತರ ಆದ್ರೆ ಇನ್ ಮುಂದೆ ಯಾವ ತರ ಇರುತ್ತೆ ಅಂತ ಅನ್ಸುತ್ತೆ? ಯಾಕಂದ್ರೆ ಇವಾಗ ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದು 3 ವರ್ಷದ ಮೇಲೆ ಆಗ್ತಾ ಇದೆ, ಇನ್ನು 3 ವರ್ಷದ ಮೇಲೆ ಇನ್ನೂ ಅವ್ರ ಕೈಯಲ್ಲಿ ಇದೆ, ಆದ್ರೂ ಕೂಡ ಯಾವುದು ಡೆವಲಪ್ಮೆಂಟ್ಸ್ ಮಾತಾಡ್ತಿಲ್ಲ, ಬರೀ ಹಗರಣ ಆರೋಪಗಳಷ್ಟೇ ನಡೀತಿದೆ. ಇನ್ನೂ ಜನಗಳಿಗೆ ಯಾವುದನ್ನು ಕೆಲಸಗಳು ತೋರಿಸ್ತಾ ಇಲ್ಲ ಅವರು. ಸೊ ಏನ್ ಅನ್ಸುತ್ತೆ, ಇನ್ನ 3.5 ವರ್ಷ ಯಾವ ತರ ಮಾಡ್ತಾರ ಅವರು ಅಂತ ಅನ್ಸುತ್ತೆ? 3.5 ವರ್ಷ ನನ್ನ ಪ್ರಕಾರ ಅದು ಅಭಿವೃದ್ಧಿ ಕಾಣದೆ ಇರೋ ಭಾರತದಲ್ಲಿ ರಾಜ್ಯ ಅಂದ್ರೆ ನಮ್ದೇ ಅನ್ಸುತ್ತೆ. 3 ವರ್ಷ ಇವ್ರೇನಾರ ಆಡಳಿತ ನಡೆಸ್ಬಿಟ್ರೆ ಭಾರತ ದೇಶದಲ್ಲಿ ನಮ್ದು ಅಭಿವೃದ್ಧಿ ಕಾರ್ಯ ಕಡಿಮೆ ಆಗಿರೋಂಥ 1 ಶೇಕಡಾವಾರು ಇದ್ರಲ್ಲಿ ಬಂದರೆ ನಮ್ಮದು ಲಾಸ್ಟಲ್ಲಿ ಇರುತ್ತೆ ಕರ್ನಾಟಕ ರಾಜ್ಯ. ಸೊ ಅದಕ್ಕೋಸ್ಕರ ಈ ಸರ್ಕಾರನ ಡಿಸಾಲ್ವ್ ಮಾಡಿ ಹೊಸ ಸರ್ಕಾರ ಜನರಿಗೆ ಎಲೆಕ್ಷನ್ ಮುಖಾಂತರ ಹೊಸ ಸರ್ಕಾರನ ಇದು ಮಾಡಬೇಕು. ಸರ್, ಸಿ ಎಂ ಸಿದ್ದರಾಮಯ್ಯವರಿಗೆ ನಿನ್ನೆ ಹೈಕೋರ್ಟ್ ಹೇಳಿದ್ದು ತನಿಖೆ ಆಗಬೇಕು ಮೂಡಾಗರಣದಲ್ಲಿ ಅಂತ ಹೇಳಿ, ಸಿ ಎಂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷದವರು ಆಲ್ರೆಡಿ ಹೇಳ್ತಿದ್ದಾರೆ. ಸೊ ನಿಮ್ಗೆ ಏನು ಅನಿಸುತ್ತೆ, ರಾಜೀನಾಮೆ ಕೊಡಬೇಕು ಅಂತ ಅನ್ಸುತ್ತಾ, ಕೊಡಬಾರ್ದು ಅಂತ ಅನ್ಸುತ್ತಾ? ಕೊಡಬೇಕು ಮೇಡಮ್, ತಪ್ಪು ಮಾಡಿದ್ದಾರೆ ಅಂದಮೇಲೆ ಅವರು ರಾಜೀನಾಮೆ ಕೊಟ್ಟು ಎದುರಿಸ್ಲಿ ಬಿಡಿ. ಎಲ್ಲ ಇವಾಗ ಯಡಿಯೂರಪ್ಪ ಅವ್ರದ್ದು ಹಂಗೆ ಆದಾಗ ಅವರು ರಾಜೀನಾಮೆ ಕೇಳಿದ್ರಲ್ವ, ಇವರು ಅದೇ ರೀತಿ ಇವರು ಕೊಟ್ಟು ಮಾಡಬೇಕು. ರಾಜೀನಾಮೆ ಕೊಟ್ಟು ಅದು ಆಯಿತು, ಇವ್ರದ್ದೇನು ತಪ್ಪಿಲ್ಲ ಅಂದರೆ ಮತ್ತೆ ಸಿ ಎಮ್ ಆಗಲಿ, ಅದರಲ್ಲೇನು ತಪ್ಪಿಲ್ಲ ಅಲ್ವಾ?
ಇವ್ರಿಗೆ ಒಂದು ನ್ಯಾಯ ಇನ್ನೊಬ್ರಿಗೆ ಒಂದು ನ್ಯಾಯ ಹೆಂಗಾಗುತ್ತೆ? ಇವರು ರಾಜೀನಾಮೆ ಕೊಟ್ಟು ಮೂಡಾಗ್ರಹಣ ಎದುರಿಸ್ಲಿ ಅಲ್ವಾ? ಮೂಡಾಗ್ರಹಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವ್ರ ಬಗ್ಗೆ ಮೂಡಾಗ್ರಹಣದ ಬಗ್ಗೆ ಏನ್ ಅನ್ಸುತ್ತೆ? ಅವ್ರು ಯಾವ್ದೋ ನಮ್ದು ಬ್ಲಾಕ್ ಚುಕ್ಕೇನೇ ಇಲ್ಲ ಅಂತಿದ್ರು, ಇವಾಗ ಇದೆಯಲ್ಲ, ಇವಾಗ ಎದುರಿಸ್ಬಿಟ್ಟು ನಂದು ಇಲ್ಲ ತಪ್ಪಿಲ್ಲ ಅಂತ ಮತ್ತೆ ಬರ್ಲಿ ಬಿಡಿ ಅದ್ರ ಅಲ್ವಾ ಹೇಳದ. ಇವಾಗ ಬ್ಲಾಕ್ ಚಿಕ್ಕೇನೇ ಇಲ್ಲ ಅಂತ ಇದೆಯಲ್ಲ, ಇನ್ನ ಅವ್ರದ್ದು ಇನ್ನ ಬರ್ತಾ ಇದೆ ಅದೆಲ್ಲ, ಇವಾಗ ಹೊರಗಡೆ ಬಂದ್ರೆ ಅವ್ರದ್ದು ಇದೆಯಲ್ವಾ? ಅಂತವ್ರು ತಪ್ಪಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಎದುರಿಸ್ಲಿ. ಇವಾಗ ಬೇರೆಯವ್ರಿಗೆ ಇವರು ರಾಜೀನಾಮೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಇವರು ಎಲ್ಲ ರಾಜೀನಾಮೆ ಕೇಳ್ತಿದ್ರಲ್ವಾ? ಯಡಿಯೂರಪ್ಪ ಆಗಲಿ ಕುಮಾರಸ್ವಾಮಿ ಆಗಲಿ ಇನ್ನೋ ತಪ್ಪು ಮಾಡಿದಾಗ ಇವರು ಅದೇ ರೀತಿ ರಾಜೀನಾಮೆ ಕೊಟ್ಟು ಎದುರಿಸ್ಬೇಕು ತನಿಖೆನ. ಇವರು ರಾಜೀನಾಮೆ ಕೊಡದೆ ಇದ್ರೆ ಅದು ತನಿಖೆ ಕರೆಕ್ಟಾಗಿ ನಡೆಯುತ್ತೆ ಅಂತ ಏನು ಗ್ಯಾರಂಟಿ ಹೇಳಿ ಅಲ್ವಾ? ಹೌದು, ದುರ್ಬಳಕೆ ಆಗೇ ಆಗುತ್ತೆ, ಅವ್ರಿಗೊಂದು ನ್ಯಾಯ ಆಗ್ಬಾರ್ದಲ್ವಾ? ರಾಜೀನಾಮೆ ಕೊಟ್ಟು ಎದುರಿಸ್ಲಿ. ನಿಮ್ಗೆ ನಿನ್ನೆ ಹೈಕೋರ್ಟ್ ತನಿಖೆ ಆಗ್ಬೇಕು ವಿಚಾರವಾಗಿ ಅಂತ ಆರ್ಡರ್ ಕೊಟ್ಟಾಗ ಏನ್ ಅನ್ಸ್ತು ನಿಮ್ಗೆ? ಕರೆಕ್ಟ್ ಆಗಿದೆ, ಎದುರಿಸ್ಬೇಕು, ರಾಜೀನಾಮೆ ಕೊಟ್ಟು ಎದುರಿಸ್ಬೇಕು ಅದನ್ನ ಅವರು. ಇತ್ತೀಚೆಗೆ ನಾವು ನೋಡ್ತಿರ್ಬೋದು ರಾಜಕೀಯದಲ್ಲಿ ಅಗರ್ಣ ಆರೋಪ ಜಾಸ್ತಿ ಕಾಣಿಸ್ತಾ ಇದೆ, ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಎಲ್ಲಾ ರಾಜಕೀಯ ಎಲ್ಲಾ ಪಕ್ಷದಲ್ಲೂ ಇದೇ ಇದೆ ಮೇಡಮ್, ಬರೀ ಅವ್ರು ತಿನ್ನೋದೇ ಹೊರತು ಜನಗಳಿಗೆ ಹೆಲ್ಪ್ ಮಾಡೋದು ತುಂಬಾ ಕಮ್ಮಿ. ಅವರು ಇದ್ದಾಗ ಅವರು ತಿಂತಾರೆ, ಇವ್ರ ಇದ್ದಾಗ ಇವರು ತಿಂತಾರೆ, ಅವ್ರ ಮೇಲೆ ಅವ್ರು ಇದ್ದಾಗ ಇವ್ರು ಅವರಪ್ಪ, ಅವ್ರು ಇದ್ದಾಗ ಇವ್ರ ಮೇಲೆ ಅವರಪ್ಪ, ಅಷ್ಟೇ. ಇದು ರಾಜಕೀಯದಲ್ಲಿ ಭ್ರಷ್ಟತೆ ಹೋಗೋದಿಲ್ಲ ಮೇಡಮ್, ಅದು ಹೋಗ್ಬೇಕಂದ್ರೆ ಜನಗಳ ಬುದ್ಧಿ ಕಲಿಬೇಕು ಅಷ್ಟೇ, ಭ್ರಷ್ಟ ಅಧಿಕಾರಿಗಳನ್ನ ಸೋಲಿಸ್ಬೇಕು ಅಷ್ಟೇ ಅವ್ರನ್ನ. ಜನಗಳ ಅದು ಆ ರೀತಿ ಮನೋಭಾವ ಬಂದು ಒಳ್ಳೆಯವ್ರಿಗೆ ಓಟ್ ಆಗೋವರೆಗೂ ನಮ್ಮ ರಾಜಕೀಯ ಚೇಂಜ್ ಆಗಲ್ಲ ಅಷ್ಟೇ. ರಾಜಕೀಯದಲ್ಲಿ ಭ್ರಷ್ಟಾಚಾರ ಹೋಗಲ್ಲ ಅಂತಂದ್ರೆ ಇನ್ನು ಎಷ್ಟು ವರ್ಷಗಳ ಕಾಲ ಇದೇ ತರ ಇರುತ್ತೆ? ಇನ್ನು ಮುಂದೆ ರಾಜಕೀಯ ಯಾವ ತರ ಇರುತ್ತೆ ಹಾಗಿದ್ರೆ ಅಂತ ಹೇಳಿರ್ತಲ್ಲ ಮೇಡಮ್, ಜನ ಬುದ್ಧಿ ಕಲಿಬೇಕಷ್ಟೇ. ಇಂಥವ್ರನ್ನ ಬಿಟ್ಟು ಯಾರು ಒಳ್ಳೆ ವ್ಯಕ್ತಿನ ಆರಿಸ್ಬೇಕು, ಆ ಒಳ್ಳೆ ವ್ಯಕ್ತಿಗೆ ಆರಿಸಿ ಬರೋದು ಇಲ್ಲಿ ಕಷ್ಟ ಇದೆ. ಯಾಕಂದ್ರೆ ವ್ಯವಸ್ಥೆ ಹಂಗಾಗೋಗಿದೆ, ರಾಜಕೀಯ ವ್ಯವಸ್ಥೆ ಎಲ್ಲ ಬರೀ ದುಡ್ಡು ಮೇಲೆ. ನಮ್ಮ ಜನಗಳದೇ ದೊಡ್ಡ ತಪ್ಪು, ದುಡ್ಡು ಇಸ್ಕೊಂಡು ಓಟ್ ಹಾಕೋದು ಫಸ್ಟ್ ಬಿಡಬೇಕು. ದುಡ್ಡು ಯಾರು ಕೊಡ್ತಾವ್ರೆ ಅವ್ರಿಗೆ ಓಟ್ ಹಾಕ್ಬಾರ್ದು ಫಸ್ಟ್ ಆಫ್ ಆಲ್, ನನ್ನ ಅನಿಸಿಕೆ. ಅದು ನಾ ಅದನ್ನ ಕವರ್ ಮಾಡೋಕ್ಕೆ ಇಲ್ಲಿ ನಮ್ಮ ಹತ್ರನೇ ತಿದ್ಕೊಂಡು ನಮಗೆ ಕೊಡೋದೇ ಹೊರತು ಅವ್ರ ಮನೆಯಿಂದ ಏನು ತಂದು ಕೊಡಲ್ಲ ಅಲ್ವಾ? ನಾನು ಹೇಳೋದು ಅಷ್ಟೇ, ಯಾರು ದುಡ್ಡು ಇಸ್ಕೊಂಡು ಓಟ್ ಹಾಕ್ಬೇಡಿ, ದುಡ್ಡು ಕೊಡೋರು ಫಸ್ಟ್ ಆಫ್ ಆಲ್ ಓಟ್ ಹಾಕ್ಬೇಡಿ ಅಂತ ನಾವು ಹೇಳೋದು ಮೇಡಮ್. ಬಿ ಪ್ಲಸ್ ಕರ್ನಾಟಕ.